ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೆಲ ಬಿಜೆಪಿ ನಾಯಕರು ಒಳಗಿಂದೊಳಗೆ ಶರತ್ಗೆ ಸಹಕಾರ ನೀಡಿದ್ದಾರೆ. ಹೊಸಕೋಟೆಯಲ್ಲಿ ಎಂಟಿಬಿಗೆ ಸೋಲಿನ ಭೀತಿ. ಬಿಎಸ್ವೈ ನಿವಾಸಕ್ಕೆ ನಾಗರಾಜ್ ದೌಡು. ದೇವೇಗೌಡರ ಕೋಟೆಯಲ್ಲಿ ಬೆಟ್ಟಿಂಗ್ ಅಬ್ಬರ. ಕಾರು, ಬೈಕ್, ಕೋಳಿ, ಟ್ರ್ಯಾಕ್ಟರ್ನ ಪಣಕ್ಕಿಟ್ಟು ಬೆಟ್ಟಿಂಗ್ ಹಬ್ಬ. ಉಪಕದನದ ಬಳಿಕ ಸೋಲು ಗೆಲುವಿನ ಲೆಕ್ಕಾಚಾರ. ರೈತರ ಕಬ್ಬಿನ ಬೆಲೆಗೆ ನಿಗದಿತ ಬೆಲೆ ನೀಡಿ ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಿ. ಬೆಳಗಾವಿಯಲ್ಲಿ ರೈತ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಈಗ ವಾರ್ತೆಗಳ ವಿವರ. ತೆಲಂಗಾಣದಲ್ಲಿ ಪಶುವೈದ್ಯ ಮೇಲೆ ಅಮಾನುಷ ಕೃತ್ಯ ಎಸಗಿದ್ದ 4 ಜನ ಅತ್ಯಾಚಾರಿಗಳನ್ನು ಹೈದರಾಬಾದ್ ಪೊಲೀಸರು ಎನ್ಕೌಂಟರ್ ಮಾಡಿದ್ದು ದೇಶದೆಲ್ಲೆಡೆ ಖಾಕಿ ಪಡೆಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬದುಕಲು ಯೋಗ್ಯವಿಲ್ಲದವರಿಗೆ ಆರಕ್ಷಕರು ಸರಿಯಾದ ಶಿಕ್ಷೆ ನೀಡಿದ್ದಾರೆಂದು ಬೆಳಗಾವಿಯಲ್ಲಿಯೂ ಕರವೇ ವತಿಯಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಕೆಲವು ದಿನಗಳ ಹಿಂದೆ ತೆಲಂಗಾಣದಲ್ಲಿ ಪಶುವೈದ್ಯೆ ದಿಶಾ ಅವರ ಮೇಲೆ ಲಾರಿ ಚಾಲಕ ಮತ್ತು ಕ್ಲೀನರ್ಗಳು ಸೇರಿ ಅತ್ಯಾಚಾರಗೈದು ಸುಟ್ಟು ಕ್ರೂರ ಮೃಗಗಳಂತೆ ವರ್ತಿಸಿದ ಘಟನೆ ದೇಶಾದ್ಯಂತ ಆಕ್ರೋಶದ ಜ್ವಾಲೆಯನ್ನು ಹೊತ್ತಿಸಿತ್ತು. ಅತ್ಯಾಚಾರಿಗಳನ್ನು ಸುಮ್ಮನೆ ಬಿಡಬೇಡಿ, ಗಲ್ಲಿಗೇರಿಸಿ, ಇಂತಹ ಕ್ರೂರ ಆಲೋಚನೆ ಮಾಡುವವರಿಗೂ ಭಯ ಹುಟ್ಟುತ್ತೇ ಮಾಡಿ ಎಂಬ ಧ್ವನಿ ರಾಷ್ಟ್ರವ್ಯಾಪಿ ವ್ಯಾಪಿಸಿತ್ತು. ಸೈಬರಾಬಾದ್ ಪೊಲೀಸ್ ತಂಡ ಜನರಿಗೊಂದು ಸಿಹಿ ಸುದ್ದಿ ಪಸರಿಸಿತ್ತು. ಅದುವೇ ಆರೋಪಿಗಳ ಎನ್ಕೌಂಟರ್. ವೈರಿ ಸತ್ತರು ದುಃಖ ಪಡುವ ನಮ್ಮ ದೇಶದಲ್ಲಿ ಪಾಪಿಗಳ ಸಾವನ್ನ ಸಂಭ್ರಮಿಸುತ್ತಿರುವುದನ್ನ ನೋಡಿದರೆ ಅವರೆಷ್ಟೇ ಕ್ರೂರತ್ವ ಮೆರೆದಿದ್ದರೆಂದು ಎದ್ದು ಕಾಣುತ್ತಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು, ಸಂಘಟನೆಗಳು, ಸಾರ್ವಜನಿಕರು ಸಂಭ್ರಮಾಚರಣೆ ಆಚರಿಸುತ್ತಿದ್ದು ಬೆಳಗಾವಿಯಲ್ಲಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯು ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದೆ. ಪೊಲೀಸರಿಗೆ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿದ್ದು ದಿಶಾ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಘೋಷಣೆಗಳನ್ನ ಕೂಗಿದರು. ನ್ಯಾಯಾಲಯ ಇವರ ತಪ್ಪಿಗೆ ಯಾವ ಶಿಕ್ಷೆ ವಿಧಿಸುತ್ತೋ, ಎಷ್ಟೋ ಕಠೋರವಾಗಿ ಶಿಕ್ಷೆ ವಿಧಿಸುತ್ತೋ ಗೊತ್ತಿಲ್ಲ, ಆದರೆ ಹೈದರಾಬಾದ್ ಖಾಕಿಪಡೆ ತಕ್ಕ ಶಿಕ್ಷೆ ನೀಡಿದ್ದು ಎನ್ಕೌಂಟರ್ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ನೀವೇ ನೋಡಿ. ಒಟ್ಟಿನಲ್ಲಿ ಹತ್ಯೆಕೋರರ ಹುಚ್ಚಾಟಕ್ಕೆ ಸೈಬರಾಬಾದ್ ಪೊಲೀಸರು ಬ್ರೇಕ್ ಹಾಕಿದ್ದು ಇಂತಹ ಕೃತ್ಯಗಳಿಗೆ ಕೈ ಹಾಕುವ ಮುಂಚೆ ಕ್ರೂರ ಮೃಗಗಳನ್ನ ಒಮ್ಮೆ ಆಲೋಚನೆ ಮಾಡುವಂತಾಗಿದ್ದು ಸುಳ್ಳಲ್ಲ. म्हणजे चार लोकातून मिळून त्याला जाळायला हवं होतं. होतं काय? तुमचं नाव? अनुराधा जाधव. कुठलं कॉलेज रे? मराठा मंडळ. ಖಾನಾಪುರ ತಾಲೂಕಿನ ಗೊಲ್ಲಿಹಳ್ಳಿ ಗ್ರಾಮದಲ್ಲಿ ಶ್ರೀ ವಿಠಲ ಮಂದಿರ ಉದ್ಘಾಟನೆ ಸಮಾರಂಭ ಜರುಗಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜನ ಬಸವದೇವರು ಅವರೊಳಿಯವರು ವಹಿಸಿಕೊಂಡಿದ್ದರು. ಮಂದಿರದ ಉದ್ಘಾಟನೆಯನ್ನ ಕೋಮಲ, ಪದ್ಮಪ್ಪ, ಜಿನಗುಂಡ, ಹಿರೇಹಟ್ಟಿ, ಹೊಳಿ ಸಮಾಜ ಸೇವಕರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಖ್ಯಾತ ಉದ್ಯಮಿಗಳಾದ ನಾಸೀರ್ ಭಾಗವಾನ್ ಅವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಧರ್ಮದ ಕಾರ್ಯಗಳು ಪ್ರಸಕ್ತ ದಿನಗಳಲ್ಲಿ ಮರೆಮಾಚುತ್ತಿವೆ. ಇಂತಹ ಕಾರ್ಯಗಳು ಜೀವಂತವಾಗಿಡಲು, ಮುಂದಿನ ಪೀಳಿಗೆಗೆ ಮಾದರಿಯಾಗಲು ಇಂತಹ ದೇವಸ್ಥಾನಗಳ ನಿರ್ಮಾಣ ಅಗತ್ಯವಿದೆ ಎಂದು ಹೇಳಿದರು. ನಂತರ ಪರಮ ಪೂಜ ಶ್ರೀ ಚನ್ನಬಸವೇಶ್ವರ ದೇವರು ಆಶೀರ್ವಚನ ನೀಡಿದರು. ಅದಕ್ಕೆ ಹೇಳ್ತಾನ ಒಬ್ಬ ಕವಿ ಏನ್ ಹೇಳ್ತಾನಂತಂದ್ರ, ಬ್ರ್ಯಾಂಡಿ ವಿಸ್ಕಿ ಹಿಡಿದು ಬಡಾಯಿ ಕೊಚ್ಚುವರು ನೋಡಯ್ಯ, ಪಾನ್ ಬ್ರ್ಯಾಂಡಿ ವಿಸ್ಕಿ ಹಿಡಿದು ಬಡಾಯಿ ಕೊಚ್ಚುವರು ನೋಡಯ್ಯ, ವ್ಯಸನಿಯಾದರೆ ಮಸನ, ಒಂದು ಕೊಂಡರೆ ಒಂದು ಉಚಿತ, ಅದೇನೆಂದರೆ ಸಾವು ಖಚಿತ ಅಂತ. ಅದಕ್ಕೆ ಯಾರೋ ಕೂಡ ನೀವು ನಿಮ್ಮನ್ನ ಮಾರಿಕೊಳ್ಳಕ್ ಹೋಗ್ಬೇಡ್ರಿ, ಎಲ್ಲರೂ ಧರ್ಮದ ಕಡೆ ನಿಮ್ಮ ಮನಸ್ಸನ್ನ ಒಳಗಿಬ್ಬರು ಕುಳಿತಿದ್ರು, ಬಹಳ ಜನ ಇದ್ರಾಗ ಕುಳಿತಿದ್ರಲ್ಲ, ಹೌದಿಲ್ರಿ? ಎಷ್ಟೆಷ್ಟು ಕುಡಿದ ಕಾಸ ಹಾಳು ಮಾಡಿದಿರಿ, ರೊಕ್ಕ ಎಷ್ಟೆಷ್ಟು ಬಿರುಕು ಬಿಟ್ಟಾವಲ್ಲ, ಆವೇನು ಮುಂದೆ ಕುಡ್ಕೊಂಡು ಹೋದ್ರ ಈ ಕ್ಷೇತ್ರ ಪಾವನ ಕ್ಷೇತ್ರ ಆಗೋದ್ರೊಳಗ ಸಂಶಯನೇ ಇಲ್ಲ. ನಿಮ್ಮ ಮಧ್ಯಕ್ಕೆ ಹೆಮ್ಮೆ ತಮ್ಮೆಗಳಿರಬಾರ್ದು ನೀವೆಲ್ಲ, ಅಲ್ರಿ ಸಿಟ್ಟು, ವೈರತ್ವ, ಕೋಪ, ದುಶ್ಚಟಗಳು ಇವೆಲ್ಲ ಇರಬೇಕಾದದ್ದು ಯಾರಂತಕ್ಕ? ಸಾಮಾನ್ಯ ಮನುಷ್ಯರಂತೆ ಇಲ್ಲಿ ಕುಂತವ್ರಂತಕ್ಕಿದ್ರು ನಡೀತೈತಿ, ಹೌದಿಲ್ರಿ? ಅರ್ಥ ಮಾಡ್ಕೊಳ್ತಕ್ಕಂತ ಭಾವನೆ ಯಾರಲ್ಲಿರ್ಬೇಕು ಅಂತಂದ್ರ, ಸಂತರಲ್ಲಿ ಬಹಳಷ್ಟು ಹೊಂದಾಣಿಕೆಯಿಂದ ಒಗ್ಗಟ್ಟಿನಿಂದ ನೀವೆಲ್ಲರೂ ಕೂಡ ಹೋಗ್ಬೇಕು ಅಂತಕ್ಕಂತ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನೇರವಾಗೇ ಮಾತಾಡುವ,
ಇದೇ ಭಾಗದಲ್ಲಿ ಅರಿವು ಮಾಡಿದಂತ ಕಾರ್ಯ ಆ ದೇವರು ಆ ವಿಟ್ಟಂತ ಕನಸಿನ ಬಂದಿದ್ದಕ್ಕೆ ನಾ ಮಾಡಿಕೊಡ್ತೇನೆ ವಿವರಿಸಿದೆ ಅವರು. ಅಷ್ಟ ಆ ಒಂದು ದೇವರ ಒಂದು ಕನಸಿನ ಬಂದಿದ್ದು ಕನಿಷ್ಠ ಒಂದು 70-80 ಗುಡಿ ವಿಟ್ಟ ರೂಪಾಯಿ ಈ ತಾಲೂಕನ್ನ ಕಟ್ಟಿಸ್ಕೊಟ್ಟೆ. ಈ ದೇವರ ಕಾರ್ಯ ದೇವರ ಕಾರ್ಯ ಮಾಡಬೇಕಂತ ಹೇಳಿದ ಎಲ್ಲ ಮಂಡ್ಯ ಕೆಆರ್ಪೇಟೆಯಲ್ಲಿ 10 ಲಕ್ಷ ಟನ್ ಕಬ್ಬನ್ನು ಅರಿಯುವ ಗುರಿ ಹೊಂದಿರುವ ಜಿಲ್ಲೆಯ ಹೆಮ್ಮೆಯ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಸ್ತುತ ಹಂಗಾಮಿನಲ್ಲಿ 10 ಲಕ್ಷ ಟನ್ ಕಬ್ಬು ಅರಿಯುವ ಗುರಿಯನ್ನು ಹೊಂದಿರುವ ಕಾರ್ಖಾನೆ ಸಕಾಲದಲ್ಲಿ ರೈತರು ಕಬ್ಬು ಕಟಾವು ಮಾಡಿ ರೈತರ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪರಿಸರ ಸ್ನೇಹಿಯಾಗಿ ರೈತರ ಬಂಧುವಿನಂತೆ ಕೆಲಸ ಮಾಡುವ ಜೊತೆಗೆ ಸಂಕಷ್ಟದಲ್ಲಿರುವ ಪಾಂಡವಪುರ, ಮಂಡ್ಯ ಮತ್ತು ಕೆಆರ್ ನಗರ ತಾಲೂಕುಗಳ ಕಬ್ಬನ್ನು ಅರಿಯುತ್ತಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಇದಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ವರ್ಷದ್ದು 1 ರೂಪಾಯಿನೂ ಬಾಕಿ ಇಲ್ಲದೇ ಕೊಟ್ಟಿರ್ತಕ್ಕಂಥ ಕಾರ್ಖಾನೆ ಏನಾದ್ರಿದ್ರೆ ಅದು ನಮ್ಮ KRPET ತಾಲೂಕಿನ ICL ಮಾಕೋಳಿ ಕಾರ್ಖಾನೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಪ್ರತಿ ವರ್ಷ ನಮ್ಮಲ್ಲಿ ಅವರು ಸಕ್ಕರೆ ಕಾರ್ಖಾನೆ ಶುರು ಮಾಡಿದಾಗ 5 ಲಕ್ಷ ಟನ್ನು ಪ್ಲಾಂಟೇಷನ್ ಮಾಡಿದರು, 3.5 ಟನ್ ಅರಿದು ತದನಂತರ ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ 9 ಲಕ್ಷ ಟನ್ನನ್ನು ಅರಿತಾ ಇದ್ದಾರೆ. ಈಗ 12 ಲಕ್ಷ ಟನ್ನು ಪ್ಲಾಂಟೇಷನ್ ಆಗಿದೆ. ನಾನು ಮೊನ್ನೆ ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರನ ಕೇಳಿದಾಗ 12 ಲಕ್ಷ ಟನ್ನು ಆಗಿದೆ ಅಂತ ಹೇಳಿದ್ರು. ಸರಿ, ಹಾಗಾದಮೇಲೆ ಕಡೆ ಪಕ್ಷ ಈ ಸಾರಿ 10 ಲಕ್ಷ ಟನ್ನು ಅರಿಯುವ ಅವರ ಸಾಮರ್ಥ್ಯವನ್ನು ಇಟ್ಕೊಂಡಿದ್ದಾರೆ. ಮತ್ತು ಕಾರ್ಖಾನೆ ಯಾವತ್ತೂ ಸಹ ಒಂದೇ ಒಂದಿನೂ ನಿಂತಿಲ್ಲ. ಕಾರ್ಖಾನೆ ಎಂಪ್ಲಾಯೀಸ್ನ ಭಾರಿ ಭದ್ರವಾಗಿ ಇಟ್ಕೊಂಡು ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಮತ್ತು ಕೋಜನ್ರೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ತುಂಬ ಅನುಕೂಲ ಆಗಿದೆ. ಪಾಂಡವಪುರ ಸಕ್ಕರೆ ಕಾರ್ಖಾನೆ ನಿಂತೋಗಿರೋದ್ರಿಂದ, ಮಂಡ್ಯ ಸಕ್ಕರೆ ಕಾರ್ಖಾನೆ ನಿಂತೋಗಿರೋದ್ರಿಂದ ಹತ್ತಿರದಲ್ಲಿರ್ತಕ್ಕಂಥ ಕಬ್ಬನ್ನು ತುಂಬ ಸಮಸ್ಯೆ ಸಿಗಾಕೊಂಡಿರ್ತಕ್ಕಂಥ ಕಬ್ಬನ್ನು ತಗೊಂಡು ಸಹ ಸಹಾಯ ಮಾಡ್ತಾಯಿದ್ದಾರೆ. ಆದರೆ ನಾನು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ವೈಸ್ ಚೇರ್ಮನ್ನಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾನೊಬ್ಬ ಪ್ರಗತಿಪರ ರೈತ ಸುಬ್ಬೇಗೌಡ ಅಂಥೇಳಿ ವಿಟ್ಲಾಪುರ, ನನ್ನ ವೈಯಕ್ತಿಕವಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, 13 ತಿಂಗಳಿಗೆ ಸಹಾಯ ಮಾಡ್ತಾಯಿದ್ರು ಫ್ಯಾಕ್ಟ್ರಿಯವರು. ಅದರಲ್ಲಿ ಪ್ರತಿ ರೈತರಿಗೆ ಹಣವನ್ನು ಸಕಾಲದಲ್ಲಿ ಪಾವತಿ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಚುಂಚನಕಟ್ಟೆ, ಪಾಂಡವಪುರ, ಮಂಡ್ಯ ಸಕ್ಕರೆ ಫ್ಯಾಕ್ಟ್ರಿಗಳು ದಿವಾಳಿಯಾಗಿದೆ. ಅದರಲ್ಲೇ ನಮ್ಮ ಕೊರಮಂಡಲ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯು ತುಂಬ ಚೆನ್ನಾಗಿದೆ. ನಮ್ಮ ರೈತರು ಸಕಾಲಕ್ಕೆ ಕಬ್ಬನ್ನು ಅರೆದು ಉತ್ತಮವಾದ ಒಂದು ಸಹಾಯ ಮಾಡ್ತಾ ಇದ್ದೀವಿ. ಈಗ ಈ ಕಾರ್ಖಾನೆ ನಮಗೆ ಅನುಕೂಲ ಆಗಿದೆಯೋ ಕೆಟ್ಟದ್ದ? ಈ ಕಾರ್ಖಾನೆಯು ನಮಗೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ. ಕಾರ್ಖಾನೆ ಇಲ್ಲದಿದ್ದರೆ ನಮ್ಮ ರೈತರ ಕಷ್ಟ ದಿವಾಳಿ ಆಗೋದು, ಕಷ್ಟ ಭಾರಿ ಹಿಂಸೆಯಾಗಿರೋದು. ಬಟ್ ಇರೋದು ಒಂದೇ ಒಂದು ಕಾರ್ಖಾನೆ. ಆದರೂ ಸುತ್ತಮುತ್ತಲ KR ನಗರ, ಹೊಳೆ ನರಸೀಪುರ, ಪಾಂಡವಪುರ, ಮಂಡ್ಯ ಸುತ್ತಮುತ್ತಲ ಕಬ್ಬುಗಳನ್ನು ತಗೊಂಡು ಅರೆದು ಇವತ್ತು ಉತ್ತಮ ಸ್ಥಾನದಲ್ಲಿದೆ ನಮ್ಮ ಕೊರಮಂಡಲ ಸಕ್ಕರೆ ಕಾರ್ಖಾನೆ. ಅವರ ಫ್ಯಾಕ್ಟ್ರಿ ಅವ್ರಿಗೆ ಮತ್ತು ಇವ್ರಿಗೆ ನನ್ನ ಕೃತಜ್ಞತೆ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ನಂಜುಂಡಪ್ಪ, ಮೆಳ್ಳಳ್ಳಿ, KRPET. ಮಂಡ್ಯ KRPET ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತಯಂತ್ರಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ಭದ್ರವಾಗಿದೆ. ಮಂಡ್ಯ ಜಿಲ್ಲಾ ಪೊಲೀಸ್ ಸಚಿವರಿ ವರಿಷ್ಠಾಧಿಕಾರಿ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆ. ಡಿಸೆಂಬರ್ 9 ಸೋಮವಾರ ಮಂಡ್ಯ KRPET ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿರುವ ಚುನಾವಣಾಧಿಕಾರಿ HK ಕೃಷ್ಣಮೂರ್ತಿ ಬಿಜೆಪಿ ಮತ್ತು JDS ಕಾರ್ಯಕರ್ತರಲ್ಲಿ ಗೆಲುವಿನ ವಿಶ್ವಾಸ ಮೂಡಿದೆ.
ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಬಸ್ ಸಂಚಾರ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಬಸ್ ಸಂಚಾರ ಕಲ್ಪಿಸಿಕೊಡಬೇಕೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿ ಮುಖಂಡರು ಸೇರಿದಂತೆ ಮಾಹಿತಿ ಹಕ್ಕು ಕಾರ್ಯಕರ್ತರು, ವಕೀಲರು ಸಾರಿಗೆ ಸಂಸ್ಥೆಗೆ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಹರ್ ಪೊಲೀಸರಿಂದ ರಾಜ್ಯ ಮಟ್ಟದ ಬೈಕ್ ಕಳ್ಳರ ಬಂಧನವಾಗಿದೆ. ಜಮಖಂಡಿ ನಗರದಲ್ಲಿ ದುಬಾರಿ ಬೆಲೆಯ ಬೈಕ್ಗಳನ್ನು ಕಳವು ಮಾಡಿ ವಿವಿಧ ಕಡೆಗೆ ಕದ್ದು ಬೈಕ್ಗಳನ್ನು ಮಾರಾಟ ಮಾಡುತ್ತಿದ್ದರು. 4 ಜನರ ಅನುಮಾನದ ಆಸ್ಪದ ಮೇರೆಗೆ ವಿಚಾರಣೆ ನಡೆಸಿದಾಗ 16 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕೆಲವು ತಿಂಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೈಕ್ ಕಳವು ಆಗುತ್ತಿರುವ ಬಗ್ಗೆ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದವು. ಜಮಖಂಡಿ ಪೊಲೀಸ್ ಉಪವಿಭಾಗ ವರಿಷ್ಠರು ಪ್ರಕರಣ ಭೇದಿಸಲು ವಿಶೇಷ ಪೊಲೀಸ್ ತಂಡವನ್ನು ರಚನೆ ಮಾಡಿದರು. ಜಮಖಂಡಿಯ ಉಪವಿಭಾಗ ಪೊಲೀಸ್ ವರಿಷ್ಠರು ಕರ್ನಾಟಕದ ರಾಜ್ಯದ ಜನರಿಗೆ ಒಂದು ಮನವಿ ಮಾಡಿಕೊಂಡರು. ಯಾರಾದರೂ ಬೈಕ್ ಕಳೆದುಕೊಂಡಿದ್ದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಶಹರ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ವಿಚಾರಿಸಿ ನಂತರ ತಮ್ಮ ಬೈಕ್ ಕಾಗದ ಪತ್ರಗಳನ್ನು ತೋರಿಸಿ ಬೈಕ್ಗಳನ್ನು ತೆಗೆದುಕೊಂಡು ಹೋಗಬಹುದೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಬೆಳಗಾವಿಯ ಹಳಿಯಾಳ ರಾಜ್ಯ ಹೆದ್ದಾರಿಯ ಮಧ್ಯೆ ಬರುವ ಖಾನಾಪುರ್ ನಂದಗಡ ರಸ್ತೆಯ ಮಧ್ಯದಲ್ಲಿರುವ ಕೌಂದಲ್ ಗ್ರಾಮದ ಬಳಿ ಕಬ್ಬಿನ ಟ್ರಕ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿದೆ. ಬೆಳಗಾವಿ ಹಳಿಯಾಳ್ ರಾಜ್ಯ ಹೆದ್ದಾರಿಯ ಮಧ್ಯೆ ಬರುವ ಖಾನಾಪುರ್ ನಂದಗಡ ರಸ್ತೆಯ ಮಧ್ಯದಲ್ಲಿರುವ ಕೌಂದಲ್ ಗ್ರಾಮದ ಬಳಿ ಕಬ್ಬಿನ ಟ್ರಕ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಖಾನಾಪುರದಿಂದ ಸ್ವಗ್ರಾಮಕ್ಕೆ ತೆರಳುತ್ತಿದ್ದ ದ್ವಿಚಕ್ರ ವಾಹನ ಸವಾರ ಕಬ್ಬು ತುಂಬಿಕೊಂಡು ಖಾನಾಪುರ್ ಕಡೆಗೆ ಹೋಗುತ್ತಿದ್ದ ಟ್ರಕ್ ನಡುವೆ ಅಪಘಾತ ಸಂಭವಿಸಿದ್ದು ಖಾನಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವುಗಳು ಕಂಡಂತೆ ಎಲ್ಲಾ ಕಡೆಯಲ್ಲೂ ಜಾತಿಗಳ ನಡುವಿನ ವಾದ ವಿವಾದಗಳು ಗುದ್ದಾಟಗಳನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಜಾತಿಯ ವಿಚಾರದಲ್ಲಿ ಪ್ರಾರಂಭವಾದ ಗಲಾಟೆ, ವಾದ ವಿವಾದ, ಮುಸುಕಿನ ಗುದ್ದಾಟದೊಂದಿಗೆ ಠಾಣೆ, ಕೋರ್ಟ್ ಸೇರಿದಂತೆ ಎಲ್ಲವೂ ನಾಟಕೀಯವಾಗಿ ನಡೆದು ಅಂತಿಮವಾಗಿ ಗ್ರಾಮ ದೇವರನ್ನ ಸುಡುವ ಮೂಲಕ ವಿಕೃತ ಮೆರೆದಿದ್ದಾರೆ. ಇಷ್ಟಕ್ಕೂ ಯಾವುದು ಆ ಗ್ರಾಮ, ಆ ಅಲ್ಲಿನ ಸಮಸ್ಯೆ ಏನು ಅಂತೀರಾ? ಹಾಗಾದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲೊಂದು ಗ್ರಾಮ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿ ದೇವರ ವಿಚಾರವಾಗಿ ಬಲಾಢ್ಯ ಮತ್ತು ದುರ್ಬಲ ವರ್ಗದವರ ನಡುವೆ ವೈಮನಸ್ಸು ಉಂಟಾಗಿತ್ತು. ಕೊನೆಗೆ ಕಳೆದ ನವೆಂಬರ್ 30ರಂದು ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಗ್ರಾಮ ದೇವರಾದ ಶ್ರೀ ವೀರಣ್ಣ ಸ್ವಾಮಿಯ ಮೂರ್ತಿಯನ್ನು ಸುಟ್ಟು ಹಾಕಿದ್ದರೆಂದು ಗ್ರಾಮದ ವಾಲ್ಮೀಕಿ ಸಮಾಜದರು ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವಾಲ್ಮೀಕಿ ಸಮಾಜದವರಾದ ರಮೇಶ್ ಮಾತನಾಡಿ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವಿರುವ ಈ ಸ್ವಾಮಿಯು ಪರಿಶಿಷ್ಟ ವರ್ಗದವರ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದಾಗಿತ್ತು. ಆಗಿನಿಂದಲೂ ಒಂದಲ್ಲ ಒಂದು ರೀತಿ ವಾದ ವಿವಾದ ನಡೆಯುತ್ತಿದ್ದು ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳಲ್ಲಿ ದೂರು ದಾಖಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಸಂಧಾನಕ್ಕೆ ಮುಂದಾದರೂ ಪ್ರಯೋಜನವಾಗದೆ ಎಲ್ಲರೂ ಸೇರಿ ತಾತ್ಕಾಲಿಕವಾಗಿ ಒಂದು ತೀರ್ಮಾನಕ್ಕೆ ಬಂದರು. ಒಂದು ದೇವರು ಒಕ್ಕಲಿಗ, ಇನ್ನೊಂದು ದೇವರು ವಾಲ್ಮೀಕಿ ಸಮುದಾಯಗಳು ಆಧರಿಸುವಂತೆ ತೀರ್ಮಾನಿಸಿದ್ದರು. ಅದರಂತೆ ನಾನು ಹೊಸ ಮೂರ್ತಿಯನ್ನು ಪೂಜಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ. ಹಾಗೆ ನಮ್ಮ ಹಳೆಯ ಮನೆಯಲ್ಲಿದ್ದ ದೇವರನ್ನ ಇಟ್ಟು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಇದು ಬೂದಿ ಮುಚ್ಚಿದ ಕೆಣದಂತಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಇಂದ್ರಮ್ಮ ಎಂಬುವರು ಮಾತನಾಡಿ, ಮೊದಲಿನಿಂದಲೂ ನಮ್ಮ ಹಿರಿಯರು ಎತ್ತುಗಳ ವ್ಯಾಪಾರಕ್ಕೆ ಹೋಗಿ ಬರುತ್ತಿದ್ದಾಗ ಪವಾಡದಂತೆ ವಾಲ್ಮೀಕಿ ಜನಾಂಗಕ್ಕೆ ಹೊಲಿದು ಬಂದ ದೇವರು ಹಿರಿಯರು ಪೂಜೆ ಮಾಡುತ್ತಿದ್ದರು. ಆಗ ಗೌಡ ಜನಾಂಗದವರು, ನಿಮ್ಮ ಕೈಯಲ್ಲಿ ತೀರ್ಥ ತೆಗೆದುಕೊಳ್ಳುವುದು, ನಿಮ್ಮ ಪಾದಕ್ಕೆ ನಮಸ್ಕರಿಸುವುದು ಬೇಡ, ದೇವರ ಕೆಲಸ ನೀವೇ ಮಾಡಿ, ದೇವರನ್ನ ಹೊರುವ ಜವಾಬ್ದಾರಿ ನಮಗೆ ಕೊಡಿ ಎಂದರಂತೆ ಅದರಂತೆ ನಡೆಯುತ್ತಿತ್ತು. ಇತ್ತೀಚೆಗೆ ನೆಲಕ್ಕೆ ಬಿದ್ದ ದೇವರು ಭಿನ್ನವಾಯಿತೆಂದು ಹೇಳಿದರು. ಒಟ್ಟಾರೆಯಾಗಿ ಜನಾಂಗೀಯ ದ್ವೇಷಕ್ಕೆ ಎಲಿಯೂರಿನ ಗ್ರಾಮ ದೇವರಾದ ಶ್ರೀ ವೀರಣ್ಣಸ್ವಾಮಿ ಬಲಿಯಾಗಿದ್ದಾರೆ. ಇದರಿಂದಾಗಿ ಇಡೀ ಗ್ರಾಮಕ್ಕೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಆಗದಂತೆ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಅವರ ದುಡ್ಡು ಕೊಟ್ಟರು ಇವ್ರ ಕೈಗೆ, ಇವ್ರು ತಗೊಂಡೋಗ್ಬಿಟ್ಟು ದೇವ್ರನ್ನ ಮಾಡಿಸಿದ್ರು, ದೇವ್ರನ್ನ ಮಾಡಿಸೋಗ ಅಂತಾನು ಇದ್ರು, ದೇವ್ರು ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷ ತಲುಪಿಸಿದ ಮೇಲೆ ಏನಾಯ್ತು, ನೀವು ಆಗಿನ ಕಾಲದಿಂದ ನೀವೇ ಮಾಡ್ಕೊಂಡು ಬಂದಿದ್ದೀರಿ, ಈ ದೇವ್ರ ನಂಬಿಕೆ ಇದ್ದು ಬಿಡ್ಲಿ, ಹೊಸ ದೇವ್ರನ್ನ ನೀವೇ ಮಾಡ್ಕೊಳ್ರಿ, ನಿಮ್ ಜನಾಂಗದವ್ರು ಇಲ್ಲಿಗೆ ಬರೋದು ಬೇಡ, ಇಲ್ಲಿನ ಜನಾಂಗದವ್ರು ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವಾಲ್ಮೀಕಿ ಜನಾಂಗದನ್ನ ಹೊರಟುದ್ರು. ಆಯ್ತು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದು, ಎಲ್ಲಿ ನಮ್ಗೆ ಸಹಾಯ ಸಿಗ್ಲಿಲ್ಲ.
ಎಲ್ಲಿ ನಮ್ಗೆ ಅನ್ಯಾಯನೇ ನಡತೆ ಹೊರತು ನ್ಯಾಯನೇ ಸಿಗ್ಲಿಲ್ಲ ನಮ್ಗೆ. ಎಲ್ಲಿ ನ್ಯಾಯ ಸಿಕ್ತಿದ್ಗೆ ಏನ್ ಮಾಡಿದ್ ಸರಿ ಬಿಡು, ನಾವು ಹಂಗ ಸಪ್ರೇಟ್ ಆಗಿ ನಾವ್ ಇತ್ತೇ ಇರನ ಅವ್ರ ಅತ್ತೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ತಂದು 3 ವರ್ಷದಿಂದ ಇಟ್ಕೊಂಡೇ ಇದ್ವಿ. ಅದೇ ಹಳೆ ಮನೆಯಲ್ಲೇ ಇಟ್ಕೊಂಡು ನಾವು ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನಮಗೂ ಬೆಮೆ ಇಷ್ಟ ಆಯ್ತು, ದೇವ್ರ ಉತ್ಸವ ತೆಗಿಬೇಕು, ಎಲ್ಲ ತೆಗಿತಾರೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ವೀರಣ್ಣ ಸ್ವಾಮಿ ಉತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಇದು ನಮ್ಮೂರ್ದು ಒಂದೇ ದೇವ್ರೇ ಅಲ್ಲ, 700 ದೇವ್ರದ್ದು ಅದನ್ನು 700 ದೇವ್ರದ್ದು ಅದು ಆಗಿದ್ದನ್ನ 700ವರೆಗೂ ತಲುಪಿಸಿದ ವಿಷಯ ಏನೋ ಹಿಂಗೆ ದೇವ್ರ ಉತ್ಸವ ನಿಮಗೂ ದೇವ್ರೇ ಇದು ನಿಮ್ಮದು ದೇವ್ರು ನಮ್ದೇ ಅಂತಲ್ಲ, ನೀವು ಬನ್ರಿ ಅಂತ ಹೇಳ್ಬಿಟ್ಟು 700ವರೆಗೂ ವಿಷಯ ತಲುಪಿಸಿದೆ. 700ವರೆಗೂ ನಮ್ಗೆ ಕೈ ಜೋಡಿಸಿದ್ರು, ಕೈ ಜೋಡಿಸಿದ ತಕ್ಕಂಗೆ 700ವರ ಸಮ್ಮುಖದಲ್ಲಿ ನಾವು ಮೊನ್ನೆ ದಸರಾ ಹಬ್ಬದಲ್ಲಿ ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿ ಇಟ್ಟ ಮೇಲೆ ಆ ದೇವ್ರನ್ನ ನೋಡಿ ಸಹಿಸ್ಕೊಳ್ಳಾರ್ದ ಕಿಡಿಗೆ ಅಡಿಗಳು ಈ ಕೆಲಸ ಮಾಡಿದ್ದಾರೆ ಸರ್. ಇದು ಮೊನ್ನೆ ಶನಿವಾರ ದಿನ ನೈಟ್ ಆಗಿದೆ ಸರ್, ಇದು ಶನಿವಾರ ದಿನ ನೈಟ್ ಊರಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತು, ನಾವು ಹೋದ್ವಿ, ನಾವು ಹೋಗ್ಬೇಕಾದ್ರೆ ನಮಸ್ಕಾರ ಹಾಕೊಂಡೋದ್ವಿ. ಆವತ್ತು ತಿರ್ಸ ಭಾನುವಾರ ದಿನ ಹುಳ ಬಂತು, ನಾವು ರೇಷ್ಮೆ ಹುಳ ಮೇಯಿಸ್ತೀವಿ. ರೇಷ್ಮೆ ಹುಳ ಬಂದಾಗ ನಮ್ಮ ಹಳ್ಳಿಯಲ್ಲಿ ಪಬ್ತಿ ಅದು ಏನೋ ಒಂದು ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಈರಣ್ಣ ಸ್ವಾಮಿಗೆ ಗ್ರಾಮ ದೇವ್ರು ಕುಲ ದೇವ್ರು ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕೊಂಡೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ತೀರ್ಥ ತಗೊಳೋದು ಬೇಡ, ನಮ್ಮ ಕಾಲು ನಮಸ್ಕಾರ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಸಿದ್ಕೊಂಡ್ರು. ಕಸಿದ್ಕೊಂಡು ಆದ್ಮೇಲೆ ನಾವು ಅದೇ ತರ ಎಲ್ಲರೂ ಸೇರಿ ಒಂದೇ ಇದ್ರಾಗಿ ಮಾಡ್ತಾ ಇದ್ವಿ. ಒಂದು 15 ವರ್ಷದ ಹಿಂದೆ ದೇವರು ಭಿನ್ನ ಆಯ್ತು, ಬಿದ್ದು ನೆಲಕ್ಕೆ ಬಿದ್ದು ಭಿನ್ನ ಹೊಡೆದೋದಾಗ ಆ ದೇವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಊರವರೆಲ್ಲ ಸೇರಿ ವೀರಣ್ಣ ಸ್ವಾಮಿ ಹೊಸ ವೀರಣ್ಣ ಸ್ವಾಮಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಸು ಇದು ಮಾಡಿದ್ವಿ. ಅದಾದಮೇಲೆ ರೆಡಿಯ ಇದು ನಾವು ಚಿಕ್ಕಬಳ್ಳಾಪುರ ಆಚಾರ್ಯರಿಗೆ ಒಬ್ಬರು ಕೊಟ್ವಿ. ಆ ಆಚಾರ್ಯರು ಎಲ್ಲ ರೆಡಿ ಮಾಡಿ ನಮ್ಗೆ ಹೇಳಿದಾಗ ನಾವು ಹೋಗಿ ತರಬೇಕು ಅಂತ ಊರವ್ರನ್ನೆಲ್ಲ ಸೇರಿಸಿದಾಗ ಇವರು ಒಕ್ಕಲ ಜನಾಂಗದವರು ಇದು ಬೇಡ, ಈ ಈರಣ್ಣ ಸ್ವಾಮಿ ಹೊಸ ದೇವರು ಬೇಡ, ಹಳೆ ಈರಣ್ಣ ಸ್ವಾಮಿನೇ ಇರಲಿ ನಮಗೆ, ಈ ಹೊಸ ಈರಣ್ಣ ಸ್ವಾಮಿ ನೀವೇ ತಗೊಳ್ರಿ ಅಂತೇಳ್ಬಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಬರಬೇಡ್ರಿ, ನೀವೇ ಹೊಸದಾಗಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ನಮ್ಮನ್ನು ದೂರ ಹಾಕಿದ್ರು. ಅದೇ ಥರ ನಾವು ತಹಸೀಲ್ದಾರ್ಗೂ ಒಂದು ಇದು ಮಾಡಿದ್ವಿ, ಚನ್ನಪಟ್ಟಣ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಅವರು ಒಂದು FIR ಹಾಕಿ ಇದಕ್ಕೆ ಕಳಿಸಿದ್ರು ತಹಸೀಲ್ದಾರ್ಗೆ 107 ಹಾಕಿ. ಆತ ಅದ್ರ ಪ್ರಕಾರವಾಗಿ ಅವ್ರು ಎಲ್ಲರನ್ನೂ ಕರೆದು ಇಬ್ಬ ಎರಡೂ ಕಡೆ ಅವ್ರನ್ನ ಕರೆದು ಮಾತಾಡಿದರು ತಹಸೀಲ್ದಾರ್ ಸಾಹೇಬರು. ಆಮೇಲೆ ಮತ್ತೆ ಅಲ್ಲಿಂದ ಕರೆದು ಮತ್ತೆ ನಿಮ್ಮ ಊರಲ್ಲಿ ಒಂದು ಇದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರಲ್ಲಿ ಕೂಡ ಕರೆದ್ರು. ಊರಲ್ಲಿ ಕರೆದು ಹೇಳಿದ್ಮೇಲೆ ನಿಮ್ಮದು ನೀವು ಮಾಡ್ಗಳ್ರಿ ಅವ್ರದ್ದು ಅವ್ರು ಮಾಡ್ಗಳ್ರಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರವರು ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಮತ್ತೆ ಮೊನ್ನೆ 8 ತಾರೀಕು ಉತ್ಸವ ಮಾಡಿದ್ವಿ. ಉತ್ಸವ ಮಾಡಿದಾಗ ದೇವರು ಇದಾಯಿತು, ಎಲ್ಲ ಉತ್ಸವ ಮಾಡಿದ್ದಾಯಿತು, ವೀರಣ್ಣ ಸ್ವಾಮಿ ಎಲ್ಲ ಮೆರವಣಿಗೆ ಆಯಿತು, ತಗೊಂಬಂದು ಇಟ್ಟಿವಿ. ನಿನ್ನೆ 30 ತಾರೀಕು ಆ ದೇವರನ್ನ ಸುಟ್ಟಾಕಿದ್ದಾರೆ. ಇನ್ನ ಯಾರು ಅಂತ ಏನು ಗೊತ್ತಿಲ್ಲ, ಇವರು ಪೊಲೀಸರು ತನಿಖೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ. ಗಲಾಟೆ ಆಗಿ ಎಷ್ಟು ದಿನ ಆಗಿತ್ತು? ಇದು ಗಲಾಟೆ ನಡೀತಾನೆ ಇದೆ, ವರ್ಷವೂ ನಡೀತಾನೆ ಇದೆ. ಇದು ಉತ್ಸವ ಮಾಡಿದಾಗೆಲ್ಲ ನಡೀತಾನೆ ಇದೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಈ ಸಲ ದೇವ್ರನ್ನೇ ಸುಟ್ಟಾಕಿದ್ದಾರೆ. ಬಂದೋಬಸ್ತು ಪ್ರತಿಯೊಂದು ಸರಿ ಬಂದೋಬಸ್ತು ಕೊಟ್ಟೆ ಅವ್ರು ಮಾಡ್ತಾ ಇದ್ದಿದ್ದು, ತಗೊಂಡು ಮಾಡ್ತಾ ಇದ್ದಿದ್ದು ಉತ್ಸವ. ನಾವು ಇದೇ ಸರಿ ಹೊಸದಾಗಿ ಮಾಡಿದ್ದು ಉತ್ಸವ. ಕೆಆರ್ಪುರಂ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಇದೀಗ ಸೋಲಿನ ಭೀತಿ ಎದುರಾದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ದಿಢೀರ್ನೆ ಭೇಟಿ ಮಾಡಿದ ಅವರು ಈ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನದ ನಂತರ ಮತದಾನೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿತ್ತು. ಸಿವೋಟರ್ ಸಮೀಕ್ಷೆ ಪ್ರಕಾರ ಉಪಚುನಾವಣೆಯಲ್ಲಿ ಬಿಜೆಪಿ 9-12 ಸ್ಥಾನಗಳನ್ನು ಗಳಿಸುತ್ತದೆ ಎಂಬುದಾಗಿಯೂ ಸಮೀಕ್ಷಾ ವರದಿ ಹೇಳಿತ್ತು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಸೋಲಿನ ಭೀತಿ ಎದುರಾಗಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಲೆಕ್ಕಾಚಾರ ಮತದಾನ ಆಗೋಗಿದೆ. 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ 100%. ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರತ್ ಬಚ್ಚೇಗೌಡಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. ಅದೆಲ್ಲ ಆಮೇಲೆ ಸಿಗ್ತಾರೆ, ಅವ್ರಿಗೆಲ್ಲ ಇದೆ, ಆಮೇಲೆ ಕೊಡ್ತೀವಿ. ಇನ್ನೂ ಏನು ಮಾಡಿಲ್ಲ, ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ನಾವು ಅವ್ರ ಮೇಲೆ
ರೈತರ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡಬೇಕು, ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಾರ್ಖಾನೆಗಳು ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದು ಅಳಿದುಳಿದ ಕಬ್ಬಿನಿಂದ ರೈತ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಆದ್ದರಿಂದ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೂ ನಿಗದಿತ ಬೆಲೆಯನ್ನು ಘೋಷಿಸಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದರು. ಮಹಾರಾಷ್ಟ್ರದಲ್ಲಿ ಕಾರ್ಖಾನೆಗಳು 3,500 ರೂಪಾಯಿ ಘೋಷಣೆ ಮಾಡಿದ್ದು, ಗುಜರಾತ್ನಲ್ಲಿ 4,300 ರೂಪಾಯಿ ಹಾಗೂ ತಮಿಳುನಾಡು ಮತ್ತು ಹರಿಯಾಣದಲ್ಲಿ 3,500 ರೂಪಾಯಿ ನೀಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಸರ್ಕಾರವು ಕಬ್ಬಿನ ಬಿಲ್ ಘೋಷಣೆಗೆ ಆದೇಶ ಹೊರಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್, ಮಹಾದೇವ್ ಗುರುಗೌಡ ಪಾಟೀಲ್, ವಿಜಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೇಶ್ವರ 0 ಗ್ರಾಮದಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ಮಹಾಂತೇಶ್ ಪೂಜಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸುಪ್ರಿಯ ಸರ್ ಅವರನ್ನು ಕೂಡ ಈ ವೇದಿಕೆಗೆ ಅರ್ಥವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರಿ ಅಧ್ಯಕ್ಷರಿಂದ ಈ ಒಂದು ಪುಷ್ಪಾರ್ಪಣೆಯನ್ನ ಮಾಡಿರ್ತಕ್ಕಂತಹ ಅಧ್ಯಕ್ಷರಿಗೆ ಅನಂತ ಅನಂತ ಶರಣಗಳನ್ನು ಸಲ್ಲಿಸಿ ಅದ ಮೇಲೆ ಕೆಆರ್ಪೇಟೆಯಲ್ಲಿ ಜೋರಾಗಿದೆ ಬೆಟ್ಟಿಂಗ್ ಹವಾ. ಕಾರು, ಬೈಕ್, ಟ್ರ್ಯಾಕ್ಟರ್, ಹಸು ಬೆಟ್ಟಿಂಗ್ ಇಟ್ಟು ಈ ಉಪಕದನದಲ್ಲಿ ಸೋಲೋರ್ಯಾರು ಗೆಲ್ಲೋರ್ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ನಡುವೆ ತೀವ್ರ ಪೈಪೋಟಿ ನಡೆದ ಬೆನ್ನಲ್ಲಿ ಇಂತಹ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲಲಿದ್ದಾರೆ, ಯಾರು ಸೋಲಲಿದ್ದಾರೆ ಎಂಬುದಾಗಿ ಬೆಟ್ಟಿಂಗ್ ಕಟ್ಟುವ ಸಂಖ್ಯೆ ಕ್ಷೇತ್ರದಲ್ಲಿ ಹೆಚ್ಚಿದೆ. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ December 9 ಬರಲಿರುವ ಉಪಚುನಾವಣೆ ಫಲಿತಾಂಶದ ಬಗ್ಗೆ ಜನರ ಲೆಕ್ಕಾಚಾರ ಆರಂಭವಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕೆಸಿ ನಾರಾಯಣಗೌಡ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಬಿ ಚಂದ್ರಶೇಖರ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಕಣದಲ್ಲಿದ್ದಾರೆ. ಇಂತಹ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬುದಾಗಿ ಲೆಕ್ಕಾಚಾರದಲ್ಲಿ ತೊಡಗಿರುವ ಕ್ಷೇತ್ರದ ಜನರು 700 ರೂಪಾಯಿಯಿಂದ ಶುರು ಮಾಡಿ ಬೆಟ್ಟಿಂಗ್ ಆಗಿ ತಮ್ಮ ಕಾರು, ಬೈಕ್, ಟ್ರ್ಯಾಕ್ಟರ್ ಹಾಗೂ ದನ ಎಮ್ಮೆಗಳನ್ನ ಕಟ್ಟುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಅಂತ ಒಬ್ಬರು, ಮತ್ತೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ, ಇನ್ನೂ ಮತ್ತೊಬ್ಬರು ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂಬುದಾಗಿ ಬೆಟ್ಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಇದೊಂದು ಸ್ಪರ್ಧೆ ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಕಟ್ಟತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಯುವ ಜನರಲ್ಲಿ ಇರತಕ್ಕಂಥ ಉತ್ಸಾಹವನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಗುಪ್ತವಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದಂಧೆ ನಿರಂತರವಾಗಿ ತಾಲೂಕಲ್ಲಿ ನಡೀತಾ ಇದೆ. ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.